ಪದ್ಮ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಇವತ್ತಿನ ದಿವಸ ನಿಮಗೆ ಗೊಜ್ಜವಲಕ್ಕಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಅದೇನು ಎಲ್ಲರೂ ಮಾಡ್ತಾರೆ, ಆದರೆ ನಾನು ಮಾಡೋ ಒಂದು ಸ್ವಲ್ಪ ವೆರೈಟಿ ಗೊಜ್ಜವಲಕ್ಕಿನ ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ. ಅದಕ್ಕೆ ನೋಡಿ, ಇದು ಒಂದು ಬೌಲು ಅವಲಕ್ಕಿ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅದನ್ನು ನೋಡಿಕೊಂಡು ಆ ಥರ ಈ ಅವಲಕ್ಕಿನ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಒಂದು ಕಪ್ಪು ಕಾಯ್ತುರಿ, ಒಂದು ಸ್ವಲ್ಪ ಕಡಲೆಕಾಯಿ ಬೀಜ, ಒಂದು ಸ್ಪೂನ್ ಅರಶಿನದ ಪುಡಿ, ಕೊತ್ತಂಬರಿ ಕರಿಬೇವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಇದು ಕೊನೆಯಲ್ಲಿ ಹಾಕ್ಕೊಳ್ತೀನಿ. ಒಂದು 3-4 ಹಸಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಮೆಣಸಿನ ಪುಡಿ, ಅಂದರೆ ಮೆಣಸಿನ ಪುಡಿ ಅಂದರೆ ಇದು ಮಸಾಲ ಪುಡಿ ಥರ. ನಾನು ಓದಿ ನನ್ನ ವಿಡಿಯೋದಲ್ಲಿ ಇದನ್ನು ಮಾಡೋದು ತೋರಿಸಿದ್ದೀನಿ, ಅದೇ ಪೌಡ್ರನ್ನ ಇದಕ್ಕೆ ಇಟ್ಕೊಂಡಿದ್ದೀನಿ. ಉಪ್ಪು ಮತ್ತು ಹುರುಗಡಲೆ, ಸಾಧಾರಣ ಹುರುಗಡಲೆ ಹಾಕಲ್ಲ, ನೀವು ನೋಡಿ ಹುರುಗಡಲೆ ಹಾಕಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಹುಣಸೆ ಹಣ್ಣು ನೆನೆ ಹಾಕ್ಕೊಂಡಿದ್ದೀನಿ. ದಪ್ಪ ಮೆಣಸಿನ್ಕಾಯಿ ಸ್ಪೆಷಲ್ಲಾಗಿ ಹಾಕ್ತಾ ಇದ್ದೀನಿ, ಅದನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಎಣ್ಣೆ ಕಾಯಕ್ಕೆ ಇಟ್ಕೊಳ್ತೀನಿ ನಾನು. ಇವಾಗಲೇ ನಾನು ಫಸ್ಟು ಅವಲಕ್ಕಿನ ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಸ್ವಲ್ಪ ನುಣ್ಣಗೆ ಮಾಡ್ಕೊಳ್ತೀನಿ, ಮತ್ತು ಜೊತೆಯಲ್ಲಿ ಹುರುಗಡಲೆನೂ ಗ್ರೈಂಡ್ ಮಾಡಿ ಇಟ್ಕೊಳ್ತೀನಿ. ಇನ್ಯಾವುದು ಗ್ರೈಂಡ್ ಮಾಡಲ್ಲ, ಇವೆರಡನ್ನು ಮಾತ್ರ ನಾನು ಗ್ರೈಂಡ್ ಮಾಡಿ ಇಟ್ಕೊಳ್ತೀನಿ. ಇದನ್ನು ಹುರುಗಡಲೆನ ನಾನು ಪೌಡ್ರ್ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಅದೇ ಥರ ಅವಲಕ್ಕಿನೂ ಸ್ವಲ್ಪ ತರಿ ತರಿಯಾಗಿ ಮಾಡ್ಕೊಂಡಿದ್ದೀನಿ ರವೆ ಥರ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಲ್ಲ, ಆ ಎಣ್ಣೆಗೆ ಸಾಸಿವೆ ಹಾಕ್ತೀನಿ. ಇದು ಆಪ್ಷನ್, ಒಂದು ಸುಮ್ಮನೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಒಂದೆರಡು 1 ಮೆಣಸಿನ್ಕಾಯಿ ಹಾಕಿದ್ದೀನಿ, 1/2 ಮೆಣಸಿನ್ಕಾಯಿ ಹಾಕಿದ್ದೀನಿ. ಇವಾಗ ಇದು ಇಟ್ಕೊಂಡಿದ್ದೆನಲ್ಲ ಕ್ಯಾಪ್ಸಿಕಮ್ ಸಣ್ಣಗೆ ಹೆಚ್ಕೊಂಡಿದ್ದು, ಅದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದೊಂಥರ ಈ ಸರ್ತಿ ಮಾಡಿಬಿಡಿ, ತುಂಬ ಸ್ಪೆಷಲ್ಲಾಗಿರುತ್ತೆ ಇದು. ಇದು ಇದನ್ನು ಮಾಡ್ತಾ ಇರ್ತೀನಲ್ವ, ಇವಾಗ ಹಾಕ್ತಾ ಇರೋವಾಗಲೇ ನೀವು ಇದಕ್ಕೆ ಇರುತ್ತಲ್ಲ ಅವಲಕ್ಕಿ ಪುಡಿ ಮಾಡ್ಕೊಂಡಿದ್ರಲ್ಲ ಅದನ್ನು ಒಂದು ಬೇಸನ್ಗೆ ಹಿಂಗೆ ಹಾಕ್ಕೊಂಡ್ಬಿಡಿ. ಮತ್ತು ಉಪ್ಪು ಹಾಕ್ಕೊಳ್ಳಿ, ಇದಕ್ಕೆ ಅರಶಿನ ಹಾಕ್ಕೊಂಡ್ಬಿಡಿ. ಇದಕ್ಕೇ ಇಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹೀಗೆ ಕಲಸ್ಕೊಂಡು, ಹುಣಸೆ ಹಣ್ಣು ನೀರು ಮಾಡ್ಕೊಂಡಿದ್ರಲ್ವ, ಹುಣಸೆ ಹಣ್ಣು ನೆನೆಸಿ ಇಟ್ಕೊಂಡಿದ್ರಲ್ವ ನೀವು, ಇದನ್ನು ಇದಕ್ಕೆ ನಾನು ಆ ಹುಣಸೆ ಹುಳಿನ ಹಾಕ್ತಾ ಇದ್ದೀನಿ ನೋಡಿ. ಇದು ಅದು ಅಷ್ಟೇ, ನಿಮಗೆ ಜಾಸ್ತಿ ಬೇಕಂದ್ರೂ ಹಾಕ್ಬೋದು. ಕೆಲವರು ಹುಳಿ ಅವಲಕ್ಕಿ ಅಂತಲೇ ಕರೀತಾರೆ ಇದನ್ನು, ಅದು ತುಂಬ ಇಷ್ಟವಾಗಿ ಮಾಡ್ಕೊಳ್ತಾರೆ. ಅದಕ್ಕೆ ಇದನ್ನು ನೋಡಿ ಹೀಗೆ ಇದು ಎಲ್ಲ ಮಿಕ್ಸ್ ಆಗೋ ಹಾಗೆ ಹೀಗೆ ಕಲಸ್ಕೊಂಡ್ಬಿಡಿ. ಉಪ್ಪು ಎಲ್ಲ ಅವಲಕ್ಕಿಗೆ ಚೆನ್ನಾಗಿ ಹತ್ಕೊಂಡ್ಬಿಡುತ್ತೆ, ಅದಕ್ಕೋಸ್ಕರ ಈ ಥರ ಇದಕ್ಕೆ ಹಾಕ್ಬಿಟ್ಟಿದ್ದೀನಿ ಇದನ್ನು ನೋಡಿ. ಕ್ಯಾಪ್ಸಿಕಮ್ ಹಿಂಗೆ ಹಾಕ್ತಾ ಇರುತ್ತಲ್ವ, ಇದು ಅದು ಬೇಯುತ್ತಾ ಅಂತ ನೋಡಿ, ಬೇಯುತ್ತೆ, ಅದೇನು ಬೇಗನೆ ಬೇಯುತ್ತೆ ಅದು. ಅದೇ ಆವಾಗ ಈ ಹುರುಗಡಲೆ ಪುಡಿ ಮಾಡಿಟ್ಕೊಂಡಿದ್ರಲ್ಲ ಇದನ್ನು ಹಾಕ್ಬಿಡಿ ಇದಕ್ಕೆ. ತಿಂದವರು ಹೇಳ್ತಾರೆ ನಿಮಗೆ ಆ ಗೊಜ್ಜವಲಕ್ಕಿ ಬೇರೆ ಥರ ಇತ್ತು, ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ನೀವು ಬೇಕಾದರೆ ಸಣ್ಣಗೆ ಇಟ್ಕೊಂಡಿರೋ ಗೋಡಂಬಿ ಅದನ್ನು ಎಲ್ಲನೂ ಇದಕ್ಕೆ ಹಾಕ್ಕೋಬೋದು ನೋಡಿ. ಇದು ಹಿಂಗೆ ಆಗ್ತಾ ಇದೆ ಅಲ್ವಾ, ಆವಾಗಲೇ ನಾನು ಈ ಖಾರದ ಪುಡಿ ಇತ್ತಲ್ವ ಮಸಾಲ ಪುಡಿ ಅದನ್ನು ಪೌಡ್ರನ್ನು ಹಾಕ್ಬಿಟ್ಟಿದ್ದೀನಿ ಇದಕ್ಕೆ. ನನ್ನ ಹಿಂದಿನ ವೀಡಿಯೋನಲ್ಲಿ ಇದನ್ನು ಮಾಡಿ ತೋರಿಸಿದ್ದೀನಿ, ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅದಕ್ಕೇನು ಹಾಕಿದ್ದೀನಿ ಆ ಮಸಾಲಾಗೆ ಅನ್ನೋದು. ಇದನ್ನೊಂದು 5 ನಿಮಿಷ ಹೀಗೆ ಬಿಟ್ಬಿಡಿ, ಅಷ್ಟೊತ್ತಿಗೆ ಕ್ಯಾಪ್ಸಿಕಮ್ ಎಲ್ಲ ಮೆತ್ತಗಾಗತ್ತೆ. ಆಮೇಲೆ ಇದನ್ನು ಕಡಲೆಕಾಯಿ ಬೀಜ ಮೊದಲೇ ಹುರಿದಿಟ್ಕೊಂಡಿರೋದ್ರಿಂದ ನಾನು ಮೊದಲು ಎಣ್ಣೆಗೆ ಹಾಕಿಲ್ಲ, ಇವಾಗ ಹಾಕ್ತೀನಿ ಅದನ್ನು ನೋಡಿ. ಇವಾಗ ಕಡಲೆಕಾಯಿ ಬೀಜನ ಹಾಕ್ಬಿಟ್ಟಿದ್ದೀನಿ, ಅದು ಯಾವಾಗ ಬೆಳೆಸ್ತಾ ಇರ್ತೀವಿ ಅಂಥೇಳಿ ನಾನು ತಂದು ಕೂಡಲೇ ಹುರಿದಿಟ್ಬಿಟ್ಟಿರ್ತೀನಿ. ಈ ಹುರಿಯೋದು ಇದೆಲ್ಲ ಇರುತ್ತಲ್ವ ರವೆ ಕಡಲೆಕಾಯಿ ಬೀಜ ಇಂಥದ್ದೆಲ್ಲ, ನೀವು ಬೆಳಗ್ಗೆನೆ ಅಡುಗೆ ಮನೇಲಿ ಇರ್ತೀರಲ್ಲ ಆವಾಗಲೇ ಒಂದು ಗ್ಯಾಸ್ ಒಂದು ಸೈಡಲ್ಲಿ ಮಾಡೋ ಥರ ಇಟ್ಕೊಂಬಿಟ್ರೆ ಅದನ್ನು ಸ್ಪೆಷಲ್ಲಾಗಿ ಅದಕ್ಕೋಸ್ಕರ ಒಂದು ಟೈಮ್ನ ನೀವು ಸ್ಪೆಂಡ್ ಮಾಡಬೇಕಾಗಿಲ್ಲ. ನಾನಂತೂ ಹಾಗೆ ಮಾಡ್ತೀನಿ ನೋಡಿ, ಅಂದರೆ ಒಂದು ಸೈಡಲ್ಲಿ ರವೆ ತಂದಿರ್ತೀವಲ್ವ ತಿಂಗಳಿಗೆ ಅಂತ ಹೇಳಿಬಿಟ್ಟು ಆ ರವೆ ಹುರಿದ್ಬಿಡ್ತೀನಿ, ಮತ್ತು ಕಡಲೆಕಾಯಿ ಬೀಜನ ಎಲ್ಲ ಅಷ್ಟೇ ಹುರಿದಿಟ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ನಾವು ಇಲ್ಲೇ ಇರೋದ್ರಿಂದ ಅದು ಗಮನ ಇದ್ದೇ ಇರುತ್ತೆ ಅದ್ರ ಮೇಲೆ ನೋಡಿ. ಇದನ್ನು ಹೀಗೆ ಒಂದು 5 ನಿಮಿಷ ಬಿಟ್ಟುಬಿಡಿ ಇದನ್ನು.
ನೋಡಿ ಈ ಥರ ಆಯ್ತಲ್ವಾ, ಇದೆಲ್ಲ ಮಿಕ್ಸ್ ಆಗಿದೆಯಲ್ಲ. ಇವಾಗ ಇದು ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಲ್ಲ ನೀವು ಅವಲಕ್ಕಿನ, ಇದನ್ನು ಹಾಕ್ಬಿಡ್ತಾ ಇದ್ದೀನಿ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು, ನಿಮಗೆ ತುಂಬ ಮೆತ್ತಗೆ ಬೇಕಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದಕ್ಕೆ ನೋಡಿ ನಾನು ಸ್ವಲ್ಪನೇ ಹಾಕ್ತಾ ಇದ್ದೀನಿ ನೀರು. ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಆಗೋ ಹಾಗೆ ಮಾಡ್ಕೊಳ್ಳಿ. ಇದನ್ನು ನಿಮ್ಗೆ ಗೊತ್ತಾಗುತ್ತೆ, ಅದು ಬೆಳ್ಳ ಬೆಳ್ಳಗೆ ಕಾಣಿಸ್ತಾ ಇದ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಬೋದು ನೀವು. ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೀವು ಲಾಸ್ಟಲ್ಲಿ ಇದನ್ನು ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಗೆ ಇಟ್ಕೊಂಡಿದ್ರಲ್ಲ ಇದನ್ನು ಹಾಕ್ತಾ ಇದ್ದೀನಿ. ಆ ಹುರುಗಡಲೆದು ಟೇಸ್ಟು ನಿಮಗೊಂಥರ ಅವಲಕ್ಕಿ ಜೊತೆಲಿ ಬೆರೆತು ತುಂಬ ಚೆನ್ನಾಗಿರುತ್ತೆ, ಒಂಥರ ವೆರೈಟಿಯಾಗಿರುತ್ತೆ. ಮತ್ತು ಇದನ್ನು ಹಾಕಿದ್ವಲ್ವ ಕ್ಯಾಪ್ಸಿಕಮ್ಮು, ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದರ ಜೊತೆಲಿ ಹೊಂದ್ಕೊಳ್ಳುತ್ತೆ ಕೂಡ. ಅದು ಇದಾದಮೇಲೆ ಲಾಸ್ಟಲ್ಲಿ ಈ ಕೊಬ್ಬರಿ ತುರಿ ಇಟ್ಕೊಂಡಿದ್ನಲ್ಲ ತೆಂಗಿನಕಾಯಿ ತುರಿ, ಇದನ್ನು ಹಾಕ್ಬಿಡ್ತಿದ್ದೀನಿ. ನೋಡಿದ್ರೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಈಗಲೇ. ಅದಕ್ಕೆ ಹೇಳೋದು, ನೀವು ಇದನ್ನ ರೆಡಿ ಮಾಡಿದರೆ ಈ ಥರ ಖಂಡಿತ ಮನೆಯವರೆಲ್ಲ ಅಯ್ಯೋ ಗೊಜ್ಜೋಲಕ್ಕಿನ ಅನ್ನೋರು ಕೂಡ ಒಂದು ಸ್ವಲ್ಪ ಟೇಸ್ಟ್ ನೋಡಿ ಮತ್ತೆ ಫುಲ್ ಖಾಲಿ ಮಾಡಿಬಿಡ್ತಾರೆ ನೋಡಿ. ಆ ಥರ ಇದು ರೆಡಿ ಆಗುತ್ತೆ ನೋಡಿದ್ರ, ಗೊಜ್ಜೋಲಕ್ಕಿ ಸ್ವಲ್ಪ ವೆರೈಟಿಯಾಗಿ, ಅಂದರೆ ನಾನು ಮಾಡೋ ವೆರೈಟಿಯಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ನಮಸ್ಕಾರ.